ದೇವಜನರೇ, ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷ ಉಳ್ಳವನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ಕರುಣೆ ಉಳ್ಳವರಾಗಿರಿ. ಅದಕ್ಕೆ ಆಧಾರವಾಗಿ ಎಫೆಸ ಬರೆದ ಪತ್ರಿಕೆ 4:32 ಓದಿಕೊಳ್ಳೋಣ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ, ಕರುಣೆಯುಳ್ಳವರಾಗಿಯೂ, ಕ್ಷಮಿಸುವವರಾಗಿಯೂ ಇರ್ರಿ. ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ನಮಗೆ ಹೇಳುತ್ತಾ ಇದ್ದಾರೆ, ನಾವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ, ಕರುಣೆಯುಳ್ಳವರಾಗಿಯೂ, ಕ್ಷಮಿಸುವವರಾಗಿಯೂ ಇರಬೇಕಂತೆ. ವಿಶೇಷವಾಗಿ ದೇವ ಮಕ್ಕಳು ನಾವು ಉಪಕಾರ ಮಾಡುವವರಾಗಿರಬೇಕು. ನಮ್ಮ ಜೀವನದಲ್ಲಿ ಓ ಸ್ತೋತ್ರ, ಅನೇಕ ಜನರು ಸಹಾಯಕ್ಕಾಗಿ ಬರುವಾಗ ನಮ್ಮ ಜೀವನದಲ್ಲಿ ಆದಷ್ಟು ಮಟ್ಟಿಗೆ ನಮ್ಮಿಂದ ಏನು ಸಾಧ್ಯವೋ, ಸಮರಿಯನ ಕರ್ತೆಯನ್ನು ನಾವು ಕೇಳುತ್ತೇವೆ ಅಲ್ವಾ, ಅದೇ ವಿಧದಲ್ಲಿ ಇತರರಿಗೆ ಸಮುದಾಯದ ಮೇಲೆ ಕರುಣೆ ತೋರಿಸಿ ನಾವು ಉಪಕಾರ ಮಾಡುವ ಜನರಾಗಿರಬೇಕು. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಊರಿನಲ್ಲಿ ಒಬ್ಬ ರೈತ ಹೊಲದಲ್ಲಿ ಕೆಲಸ ಮಾಡುವಾಗ ಒಂದು ರೀತಿ ಒಂದು ಕಿರುಚಾಟ ಕೇಳಿ ಬಂತು. ಹೋಗಿ ನೋಡಿದ್ರೆ ಒಬ್ಬ ಹುಡುಗ ಬಾವಿಯಲ್ಲಿ ಆಕಸ್ಮಿತವಾಗಿ ಬಿದ್ದುಬಿಟ್ಟಿದ್ದಾನೆ. ಈಗ ಪ್ರಾಣಾಪಾಯಕ್ಕಾಗಿ, ಸಹಾಯಕ್ಕಾಗಿ ನನಗೆ ಹೆಲ್ಪ್ ಮಾಡ್ರಿ, ಹೆಲ್ಪ್ ಮಾಡ್ರಿ ಅಂತೇಳಿ ಕೂಗುತ್ತಾ ಇದ್ದಾನೆ. ರೈತ ಅದನ್ನು ಕಂಡು ತಕ್ಷಣ ಬಾವಿಗೆ ಹಾರಿ ಆ ಹುಡುಗನನ್ನು ಕಾಪಾಡಿ ಧೈರ್ಯ ತುಂಬಿ ಮನೆಗೆ ಕಳುಹಿಸಿದ. ಈ ವಿಷಯ ಆ ಮಗನು ಮನೆಯವರಿಗೆ ಹೋಗಿ ತಿಳಿಸ್ತಾನೆ. ಆ ಮನೆಯವರು ಮರುದಿನ ರೈತನ ಮನೆಯನ್ನು ಹುಡುಕಿಕೊಂಡು ಬಂದು ಅನೇಕ ಬೆಳೆ ಬಾಳುವಂಥ ಬಂಗಾರ ಹಣವನ್ನು ತಂದು ನನ್ನ ಮಗನ ಜೀವಿತವನ್ನು ಕಾಪಾಡಿದರೆ ಇದನ್ನು ನಿಮಗೋಸ್ಕರವಾಗಿ ನಾವು ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ, ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳಿದಾಗ ಆಗ ರೈತ ಹೇಳ್ತಾ ಇದ್ದಾನೆ, ಸರ್, ನಾನು ನೀವು ಇದನ್ನು ಕೊಡ್ತೀರಂತೇಳಿ ಸಹಾಯ ಮಾಡಲಿಲ್ಲ. ಔಷಧತ್ರ ಮನುಷ್ಯನ ಜೀವನದಲ್ಲಿ ಮಾನವೀಯತೆಯಿಂದ ಇದನ್ನು ಮಾಡಿದ್ದೇನೆ, ದಯವಿಟ್ಟು ಈ ಸಂಗತಿಗಳನ್ನು ನನಗೆ ಕೊಡಬೇಡ್ರಿ, ಆದುದರಿಂದ ಇದನ್ನು ನೀವು ವಾಪಸ್ ತೆಗೆದುಕೊಂಡು ಬಿಡ್ರಿ ಎಂಬುದಾಗಿ ಒಂದು ರೂಪಾಯಿಯನ್ನು ಕೂಡ ಅವನು ಮುಟ್ಟದೆ, ಅವರು ತಂದಂಥ ಯಾವ ಕಾರ್ಯಗಳನ್ನು ಕೂಡ ತೆಗೆದುಕೊಳ್ಳಿಲ್ಲ. ಅವನು ಹೇಳಿದ, ನೋಡ್ರಿ, ಈ ಕೃತಜ್ಞತೆಗೆ ನೀವು ಏನು ಕೊಟ್ಟರು ಅದನ್ನು ಪಡೀಲಿಕ್ಕೆ ಆಗೋದಿಲ್ಲ, ಈ ಋಣ ತೀರುವುದಿಲ್ಲ, ಆದುದರಿಂದ ಕ್ಷಮಿಸಿ, ನಾನು ಇದನ್ನು ತೆಗೆದುಕೊಳ್ಳುವುದಿಲ್ಲ, ಪ್ರತಿಫಲವನ್ನು ಅಪೇಕ್ಷಿಸಿ ಈ ಕೆಲಸ ಮಾಡಲಿಲ್ಲ, ಸಹಾಯ ಮಾಡುವುದಕ್ಕೆ ನನ್ನಿಂದ ಸಾಧ್ಯವಾಯಿತು, ಸಹಾಯ ಮಾಡಿದ್ದೇನೆ ಅಷ್ಟೇ ಎಂಬುದಾಗಿ ಅವರು ತಂದಂಥ ಬಹುಮಾನ, ಉಡುಗೊರೆ, ಹಣ ಎಲ್ಲವನ್ನು ಬೇಡ ಎಂಬುದಾಗಿ ತಿರಸ್ಕರಿಸಿದ. ಆ ಸಮಯದಲ್ಲಿ ಆ ರೈತನ ಮಗ ಅಲ್ಲಿ ಬಂದಾಗ ಅವನ ನಮಸ್ಕರಿಸಿದ. ಸರ್, ಇವರು ನನ್ನ ಮಗ, ಏನು ಓದ್ತಾ ಇದ್ದಾನೆ ಮಗ ಅಂತ ಕೇಳಿದಾಗ, ಇಲ್ಲ ಸರ್, ಸ್ವಲ್ಪನೇ ಓದಿಸ್ದೆ, ಅವನಿಗೆ ಓದಿಸ್ಲಿಕ್ಕೆ ಆಗಲಿಲ್ಲ ಹಣದ ಕಾರಣದ ನಿಮಿತ್ತವಾಗಿ, ಆದ್ದರಿಂದ ಈಗ ನನಗೆ ಹೊಲದಲ್ಲೇ ಕೆಲಸಕ್ಕೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಿದಾಗ, ಆಗ ಶ್ರೀಮಂತ ಆ ವ್ಯಕ್ತಿ ಹೇಳಿದ, ಸರ್, ನಾನು ನಿಮಗೆ ಏನೋ ಒಂದು ಬಹುಮಾನ ಕೊಡಲಿಕ್ಕೆ ಬಂದೆ, ನೀವು ಬೇಡ ಅಂತ ಹೇಳಿದ್ರಿ, ಆದರೆ ನಾನು ನಿಮ್ಮ ಮಗನನ್ನು ಓದಿಸ್ತೇನೆ, ಅವನಿಗೆ ಓದಿಸ್ಲಿಕ್ಕೆ ಏನೆಲ್ಲ ಬೇಕೋ ನಾನು ಓದಿಸ್ತೇನೆ, ಇದನ್ನು ಮಾತ್ರ ನೀವು ಬೇಡ ಅನ್ನಬಾರ್ದು ಎಂಬುದಾಗಿ ತಿರುಗಿ ಶಾಲೆಯನ್ನು ಬಿಟ್ಟಂಥ ಮಗನನ್ನು ತಿರುಗಿ ಮತ್ತೆ ಶಾಲೆ ಓದಿಸ್ಲಿಕ್ಕೆ ಆರಂಭಿಸಿದರು. ಶ್ರೀಮಂತನ ಮಗನು ಬೆಳೆದ, ಈ ರೈತನ ಮಗನು ಕೂಡ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ ಮುಗಿಸಿದರು. ಸ್ವಲ್ಪ ವರ್ಷಗಳು ಉರುಳಿದ ನಂತರವಾಗಿ ಆ ಶ್ರೀಮಂತನ ಮಗನಿಗೆ ಒಂದು ದೊಡ್ಡ ಕಾಯಿಲೆ ಬಂತು. ಆಸ್ಪತ್ರೆ ಮೇಲೆ ಆಸ್ಪತ್ರೆಗೆ ಹೋದ್ರ, ಡಾಕ್ಟ್ರಿಂದ ಡಾಕ್ಟ್ರಿಗೆ ಹೋದ್ರ, ಆದರೆ ಯಾವ ಡಾಕ್ಟ್ರು ಯಾವ ಆಸ್ಪತ್ರೆ ಅವನಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಆಗಲಿಲ್ಲ, ಆ ವಿಧವಾದಂಥ ಒಂದು ಹೊಸ ರೋಗ. ಆಗ ಒಂದು ಸುದ್ದಿ ಬಂತು, ಒಬ್ಬರು ಇದ್ದಾರೆ ಡಾಕ್ಟ್ರು, ಆ ಡಾಕ್ಟರ್ ಮಾತ್ರ ಈ ರೋಗವನ್ನು ಗುಣಪಡಿಸಬಹುದು ಎಂಬುದಾಗಿ ಅವರು ಹೇಳಿದರು. ಅವರ ಬಳಿಯಲ್ಲಿ ಕರ್ಕೊಂಡು ಹೋದಾಗ ಆಶ್ಚರ್ಯವಾದ ಸಂಗತಿ ಏನಂತ ಹೇಳಿದ್ರೆ, ಈ ರೈತನ ಮಗನೇ ಆ ಡಾಕ್ಟರ್ ಆಗಿದ್ದ. ನೋಡ್ರಿ, ಓದಿಸಿದ್ದು ಯಾರು? ಈ ಶ್ರೀಮಂತ ಓದಿಸಿದ. ಈಗ ಶ್ರೀಮಂತನ ಮಗನಿಗೆ ಒಂದು ದೊಡ್ಡ ಕಾಯಿಲೆ ಬಂದಿದೆ. ಈಗ ಅವನ ಒಂದು ಸಾಯುವಿಕೆಯ ಆ ಅನುಭವದಲ್ಲಿ ಈ ರೈತನ ಮಗನು ಡಾಕ್ಟರ್ ಆಗಿದ್ದರಿಂದ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವನ ಜೀವನದಲ್ಲಿ ತಿರುಗಿ ಮತ್ತೆ ಅದನ್ನು ಗೆದ್ದು ಬರುವಂತೆ ಸಹಾಯ ಮಾಡಿದ. ನೋಡ್ರಿ, ನಾವು
ಪ್ರತಿಫಲವನ್ನು ಎದುರು ನೋಡದೆ ನಾವು ಇತರರಿಗೆ ಸಹಾಯ ಮಾಡುವಾಗ, ಕರುಣೆ ತೋರುವಾಗ, ನಿಶ್ಚಯವಾಗಿ ಒಂದು ದಿವಸ ಎದುರು ನೋಡದ ಹಾಗೆ ಆ ಪ್ರತಿಫಲ ನಮ್ಮ ಜೀವನದಲ್ಲಿ ಬರುತ್ತದೆ. ಅದಕ್ಕೆ ಬೈಬಲ್ ಹೇಳ್ತದಲ್ವಾ, ನೀವೇನು ಬಿತ್ತುತ್ತೀರೋ ಅದನ್ನು ಕೊಯ್ತೀರಾ. ನೀವು ಒಳ್ಳೆಯದನ್ನು ಬಿತ್ತುವಾಗ ನಿಮ್ಮ ಜೀವನದಲ್ಲಿ ಒಂದು ದಿವಸ ಒಳ್ಳೆಯದು ಸಂಭವಿಸುವಂಥದ್ದಾಗಿದೆ. ಆದ್ದರಿಂದ ದೇವ ಮಕ್ಕಳೇ, ನಾವು ಉಪಕಾರಿಗಳಾಗಿರೋಣ, ಕರುಣೆ ಉಳ್ಳವರಾಗಿರೋಣ, ನಮ್ಮಿಂದ ಆದ ಮಟ್ಟಕ್ಕೆ ಇನ್ನೊಬ್ಬರಿಗೆ ಸಹಾಯ ಮಾಡೋಣ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ನೀನು ಎಷ್ಟು ಒಳ್ಳೆಯ ದೇವರು ಸ್ವಾಮಿ. ಈ ಲೋಕದಲ್ಲಿ ನೀವಿರುವಾಗ ಎಲ್ಲರಿಗೂ ನೀವು ಒಳ್ಳೆಯದನ್ನು ಮಾಡಿದ್ರಪ್ಪ, ಎಲ್ಲರಿಗೂ ಉಪಕಾರವನ್ನು ಮಾಡಿದ್ರೆ. ಓ ಸ್ತೋತ್ರ, ನಿಮ್ಮನ್ನು ಉಗಿದವರಿಗೂ ನಿಮ್ಮನ್ನು ಹೊಡೆದವರಿಗೂ ಓ ಸ್ತೋತ್ರ. ಯಸಪ್ಪ, ನಿಮ್ಮನ್ನು ತಿರಸ್ಕರಿಸಿದವರಿಗೆ ಕೂಡ ನೀವು ಒಳ್ಳೆಯದನ್ನೇ ಮಾಡಿದ್ರಪ್ಪ. ನಮ್ಮ ಜೀವನದಲ್ಲಿ ಕೂಡ ಹಾಗೆ ಕರ್ತನೆ, ಇತರರಿಗೆ ಕನಿಕರ ಉಳ್ಳವರಾಗಿರುವಂತೆ, ಕರುಣೆ ತೋರಿಸುವಂತೆ, ನಮ್ಮಿಂದಾದ ಸಹಾಯವನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಕರ್ತನೇ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಕರ್ತನು ನಮ್ಮ ಜೀವನದಲ್ಲಿ ಕೊಟ್ಟಂಥ ಹಣವಾಗಲಿ, ಅಂತಸ್ತಾಗಲಿ, ಓ ಸ್ತೋತ್ರ, ಏನೇ ಇರಲಿ, ಅದನ್ನು ನಾವು ಬೇರೆಯವರಿಗೆ ಸಹಾಯಕ್ಕಾಗಿ ಅದನ್ನು ಬೇರೆಯವರಿಗೆ ಉಪಯೋಗಿಸ್ಬೋದು ಎಂಬುದಾಗಿ ತಿಳಿಯುವಾಗ ಅವರಿಗೆ ಸಹಾಯ ಮಾಡಿರಿ. ನಿಶ್ಚಯವಾಗಿ ಪರಲೋಕದ ದೇವರು ಅದನ್ನು ಕಂಡು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯವನ್ನು ಮಾಡ್ತಾರೆ. ಮತ್ತೊಂದು ಆತ್ಮೀಕ ಸಂದೇಶದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ಜೋಯ್. ಗಾಡ್ ಬ್ಲೆಸ್ ಯು ಆಲ್.